ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದು ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದನೇ ಕೇಳ್ತಿದ್ದೀರಾ ಅಕ್ಕ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಮಗುಗೆ ಯಾವ ಥರ ನಾವು ಫುಡ್ಡನ್ನು ಮನೆಯಿಂದ ಹೋಮ್ ಮೇಡ್ ಫುಡ್ಡನ್ನು ಇಮಿಡಿಯೇಟಾಗಿ ಕುಕ್ ಮಾಡದೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿದ ಪ್ರಕಾರ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿ ಫುಡ್ಡನ್ನು ಕ್ಯಾರಿ ಮಾಡಬಹುದು ಹೋಮ್ ಮೇಡ್ ಫುಡ್ಡನ್ನು ನಾವು ಯಾವ ರೂಪದಲ್ಲಿ ಕುಕ್ ಮಾಡದೆ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅದಕ್ಕಿಂತ ಮೊದಲು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಯಾರ್ಯಾರು ಪುಟ್ಟು ಮಗುವಿನ ತಾಯಿಯರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರಾಗಿದ್ದರೆ ಮೊದಲೇ ಹೇಳಬೇಕು ಅಂದರೆ ಇವಾಗಿರೋವಂಥ ಸಿಚುವೇಷನ್ ಯಾವುದೇ ಟೈಮಲ್ಲಾಗಲಿ ಯೂಶ್ವಲಿ ಮಕ್ಕಳಿಗೆ ಮನೆ ಊಟ ಅನ್ನೋದು ಸೇಫೆಸ್ಟ್ ಮತ್ತು ಬೆಸ್ಟ್ ಆಗಿರುತ್ತೆ ಅದರಲ್ಲೂ ಇವಾಗಿರುವಂಥ ಸಿಚುವೇಷನಲ್ಲಿ ನಾವು ಹೊರಗಡೆ ಫುಡ್ಡನ್ನು ಕೊಡೋದಕ್ಕಿಂತ ಎಲ್ಲ ದೂ ದೂರ ಟ್ರಾವೆಲ್ ಮಾಡ್ತಿದ್ದೀವಿ ಯಾವ ರೀತಿ ಫುಡ್ಡನ್ನು ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಈ ಪೌಡರನ್ನ ಮಾಡಿಟ್ಕೊಂಡ್ರೆ ನೀವು ಕೂಡ ಅಷ್ಟೇ ಮಕ್ಕಳಿಗೆ ಇಮಿಡಿಯೇಟಾಗಿ ಒಂದು ನಿಮಿಷದಲ್ಲಿ ಬೇಬಿ ಫುಡ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಯಾವುದದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಇನ್ಸ್ಟೆಂಟ್ ಪೌಡರನ್ನು ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇಮ್ ಇನ್ಸ್ಟೆಂಟಾಗಿ ಬೇಬಿ ಫುಡ್ಡನ್ನು ತಯ ತಯಾರಿಸ್ಕೋಬೋದು ಕುಕ್ ಮಾಡಿದೆ ಸೊ ಯಾವ ರೀತಿ ಪೌಡರ್ನ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡಿಕೊಂಡು ವಾಪಸ್ ಬನ್ನಿ ಸ್ನೇಹಿತರೆ ಮೊದಲನೇ ಬೇಬಿ ಫುಡ್ ಇನ್ಸ್ಟೆಂಟಾಗಿ ಯಾವ ರೀತಿ ಪೌಡರ್ನ ಮಾಡ್ಕೋಬೇಕು ಅಂತ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಕಡಲೆ ಪಪ್ಪು ಅಂತ ಕರೀತಾರಲ್ಲ ಕಡಲೆ ಪಪ್ಪು ಕಡಲೆನ ಪೌಡರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆ ಪುರಿಯನ್ನು ಸೇರಿಸಿ ಈ ಥರ ಪೌಡರ್ನ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲು ಕಡಲೆ ಪಪ್ಪನ ಪೌಡರ್ ಮಾಡಿಕೊಂಡು ಅದರ ನಂತರ ಕಡಲೆ ಪುರಿಯನ್ನು ಸೇರಿಸಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ರೆಡಿ ಆಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಇದೊಂದು ಕ್ವಿಕ್ಕಾಗಿ ಮಾಡ್ಕೋಬಹುದಾದಂಥ ಇನ್ಸ್ಟೆಂಟ್ ಬೇಬಿ ಫುಡ್ ಪೌಡರ್ ಇದನ್ನು ಸ್ಟೋರ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ ಕಂಟೈನರ್ ಜೊತೆಯಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡಿ ಹಾಟ್ ವಾಟರ್ನ ಬಿಸಿ ನೀರನ್ನು ಹಾಕಿ ಅಥವಾ ಕಾಯಿಸಿ ಆರಿಸಿರೋ ನೀರನ್ನು ಹಾಕಿದ್ರು ಸಾಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿಲಿ ಫುಡ್ ರೆಡಿಯಾಗಿದೆ ಈ ಎಲ್ಲ ಫುಡ್ ಏಳು ತಿಂಗಳು ನಂತರದ ಮಕ್ಕಳಿಗೆ ಕೊಡಬಹುದು ನೋಡಿ ಸ್ನೇಹಿತರೆ ಇದು ಎರಡನೆಯ ಬೇಬಿ ಫುಡ್ ರೆಸಿಪಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಇನ್ಸ್ಟಂಟಾಗಿ ಈ ಪೌಡರನ್ನ ತಯಾರಿಸಿ ಇಟ್ಕೊಂಡ್ರೆ ನಾವು ಬೇಬಿ ಫುಡ್ಡನ್ನು ತಯಾರು ಮಾಡ್ಕೋಬಹುದು ನಾನೀಗ ಅವಲಕ್ಕಿನ ತಗೊಂಡು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗೋ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಬಾದಾಮಿ ಗೋಡಂಬಿ ಪಿಸ್ತಾ ಇದೆಲ್ಲದನ್ನು ಲೋ ಫ್ಲೇಮಲ್ಲೇ ಫುಲ್ಲು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕಾಗುತ್ತೆ ಅವಲಕ್ಕಿ ನಮ್ಗೆ ಹೇಗೆ ತಿಳಿಯುತ್ತೆ ಅಂದರೆ ನೋಡಿ ಈ ಥರ ಆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೇ ಪುಡಿ ಆಗುತ್ತೆ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಬಾದಾಮಿ ಮೂರು ಬಾದಾಮಿನ ಹಾಕಿ ನೋಡಿ ಪೌಡರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಪೌಡರ್ನ ಬಳಸಿ ನಾವು ಇನ್ಸ್ಟೆಂಟಾಗಿ ಬೇಬಿ ಫುಡ್ಡನ್ನು ರೆಡಿ ಮಾಡ್ಕೋಬಹುದು ನೋಡಿ ಒಂದೆರಡು ಸ್ಪೂನ್ ಅವಲಕ್ಕಿ ಮತ್ತು ಬಾದಾಮಿ ಮಿಕ್ಸ್ ಮಾಡಿ ಹುರಿದು ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡಂಥ ಪುಡಿಯನ್ನು ತೊಗೊಂಡು ಅದ್ರ ಜೊತೆಗೆ ಹಾಟ್ ವಾಟರ್ನ ಹಾಕಿ ಒಂದೆರಡು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ತುಂಬ ಚೆನ್ನಾಗಿ ಬೇಬಿ ಫುಡ್ ಅನ್ನೋದು ರೆಡಿಯಾಗುತ್ತೆ ಸ್ನೇಹಿತರೆ ಮೂರನೇದಾಗಿ ನಾನಿಲ್ಲಿ ಓಟ್ಸನ್ನು ತೊಗೊಂಡಿದ್ದೀನಿ ಓಟ್ಸನ್ನು ಕೊಡೋದ್ರಿಂದ ಕೆಲವರು ಕಮೆಂಟ್ ಮಾಡಿ ಕೇಳಿದರೆ ಮಕ್ಕಳು ತೂಕ ಕಮ್ಮಿ ಆಗುತ್ತಾ ಅಂತೇಳಿ ಆ ಥರ ಏನೂ ಇಲ್ಲ ಮಕ್ಕಳು ಓಟ್ಸ್ ರೆಸಿಪಿಯನ್ನು ಕೊಟ್ಟರೆ ಈಸಿಯಾಗಿ ಡೈಜೆಷನ್ ಮಾಡ್ಕೋತಾರೆ ನೋಡಿ ಓಟ್ಸನ್ನು ಚೆನ್ನಾಗಿ ಈ ಥರ ಕೆಂಪಾಳ ಹುರ್ಕೋಬೇಕಾಗುತ್ತೆ ಹುರ್ದ್ಕೊಂಡ ನಂತರ ಇದ್ರ ಜೊತೆಗೆ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಪೌಡರ್ನ ಮಾಡಿಕೊಂಡ್ರೆ ಇದಂತೂ ಬೆಸ್ಟ್ 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 ಒಂದು ಟ್ರಾವೆಲ್ ಫುಡ್ ಅಂತಲೇ ಹೇಳ್ಬೋದು ನೋಡಿ ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಇನ್ಸ್ಟೆಂಟಾಗಿ ಮನೇಲಿ ಪುಟ್ಟ ಮಕ್ಕಳಿದ್ರೆ ಈ ಪೌಡರ್ನ ಮಾಡಿಟ್ಕೊಂಡ್ರೆ ಇಮಿಡಿಯೇಟಾಗಿ ನೀವು ಯಾವುದೇ ರೀತಿ ಗಡಿ ಬಿಡಿಲಿ ಮಗು ತುಂಬ ಹೊಟ್ಟೆ ಹಸಿದಿದೆ ಅಂದಾಗ ಈ ಒಂದು ಬೇಬಿ ಫುಡ್ಡನ್ನು ಮಾಡಿ ಕೊಡ್ಬೋದು ನೋಡಿ ಚೆನ್ನಾಗಿ ಕಾದಿರೋ ಅಂಥ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಬೇಬಿ ಫುಡ್ ನೋಡಿ ಸ್ನೇಹಿತರೆ ಇದು ನಾಲ್ಕನೇ ಬೇಬಿ ಫುಡ್ ನಾನಿಲ್ಲಿ ತೊಗೊಂಡಿರೋದು ರವೆಯನ್ನು ತೊಗೊಂಡಿದ್ದೀನಿ ಸಣ್ಣ ರವೆನ ಅದನ್ನು ಫುಲ್ ಬ್ರೌನಿಷ್ ಆಗೋವರೆಗೂ ಕೆಂಪಾಳ ಹುರ್ಕೋಬೇಕಾಗುತ್ತೆ ಹುರ್ತ್ಕೊಂಡ ನಂತರ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ಜೊತೆಗೆ ನಿಮ್ಗೆ ಬೇಕಿದ್ರೆ ಒಂದು ಯಾಲಕ್ಕಿನ ಕೂಡ ಆ್ಯಡ್ ಮಾಡ್ಕೊಬೋದು ಪೌಡರ್ನ ಮಾಡ್ಕೊಳ್ಳೋದು ಹುರಿದು ಪೌಡರ್ನ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಒಂದೆರಡು ಸ್ಪೂನ್ ರವೆ ಹುರಿದುಕೊಂಡಂಥ ರವೆ ಪೌಡರ್ ಮಿಕ್ಸ್ಚರ್ನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹುರ್ತಿದ್ದೀವಲ್ಲ ಇದ್ರ ಜೊತೆಗೆ ಬಿಸಿನೀರನ್ನು ಹಾಕಿ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಕ್ಕಿದ್ರು ಕೂಡ ತದನಂತರ ಇದು ಗಟ್ಟಿಯಾಗುತ್ತೆ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಟ್ರೆ ಹೋಗ್ತಾ ಹೋಗ್ತಾ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಫೈನಲಿ ನಾಲ್ಕು ಬೇಬಿ ಫುಡ್ ರೆಸಿಪಿ ಕೂಡ ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಸೊ ಸ್ಟೋರ್ ಮಾಡಿ ಕೂಡ ಈ ಪೌಡರ್ಸ್ನ ಸೇವ್ ಮಾಡ್ಕೋಬೋದು ಸೊ ಮಕ್ಕಳಿರೋ ತಾಯಿ ಮತ್ತೊಮ್ಮೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿ ನನ್ನ ವಿಡಿಯೋ ಯಾವುದೇ ವಿಡಿಯೋ ಮಾಡಿದ್ರು ಆ ಒಂದು ಬೇಬಿ ಫುಡ್ಡನ್ನು ನನ್ನ ಮಗುಗೆ ತಿನ್ನಿಸಿ ತೋರಿಸ್ತೀನಲ್ವ ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾಲ್ಕು ರೆಸಿಪಿಗಳನ್ನು ತಿನ್ನಿಸೋದಕ್ಕೆ ಸಾಧ್ಯ ಇಲ್ಲ ಅಟ್ ಎ ಒನ್ ಟೈಮ್ ಬಟ್ ಯಾವುದಾದ್ರೂ ಒಂದು ಇದರಲ್ಲಿ ನನ್ನ ಮಗು ಜಾಸ್ತಿ ಓಟ್ಸನ್ನು ಇಷ್ಟಪಡೋದ್ರಿಂದ ನೋಡಿ ಓಟ್ಸ್ ರೆಸಿಪಿನ ತಿನ್ನಿಸ್ತಾ ಇದ್ದೀನಿ ಸೊ ತುಂಬಾ ಹೆಲ್ತಿಯಾದ ರೆಸಿಪಿಗಳಿದು ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೆ ಹೀಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ತೊಂದರೆನೇ ಆಗೋಲ್ಲ ನಾವು ಈ ಥರ ಇನ್ಸ್ಟೆಂಟಾಗಿ ಪೌಡರ್ನ ರೆಡಿ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಬೇಬಿ ಫುಡ್ ಕೂಡ ರೆಡಿ ಆಗುತ್ತೆ ಸೊ ನೋಡಿ ಸ್ನೇಹಿತರು ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಆದರೆ ತುಂಟ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಇತ್ತೀಚೆಗೆ ತಿನ್ನೋದಿಲ್ಲ ಓಡೋದು ಹೀಗೆಲ್ಲ ಮಾಡ್ತಿರ್ತಾನೆ ಸ್ನೇಹಿತರೆ ಇದೊಂದೇ ಬೇಬಿ ಫುಡ್ ರೆಸಿಪಿ ಅಂತೆಲ್ಲ ಸಾಕಷ್ಟು ಹೆಲ್ತಿಯಾದ ಮಗುವಿನ ತೂಕವನ್ನು ಹೆಚ್ಚಿಸುವಂತಹ ಮಗುವಿನ ಹೆಲ್ತ್ಗೆ ತುಂಬಾ ಬೆನಿಫಿಷಿಯಲ್ ಆಗಿರುವಂಥ ಬೇಬಿ ಫುಡ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಜೊತೆಗೆ ಸಾಕಷ್ಟು ಮನೆಮದ್ದುಗಳ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ ತಪ್ಪದೇ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸೊ ಸ್ನೇಹಿತರೆ ನೀವು ಈ ಸರಿ ಪುಡಿಗಳನ್ನು ಕೇವಲ ಟ್ರಾವೆಲ್ ಮಾಡಬೇಕಾದ್ರೆ ಮಾಡಿಟ್ಕೋಬೇಕು ಅಂತೇನಿಲ್ಲ ಮನೇಲಿ ಸದಾ ಮಾಡಿಟ್ಕೊಂಡ್ರೆ ಮಗುಗೆ ಹೊಟ್ಟೆ ಹಸ್ದಾಗ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಮಾಡಿ ತಿನ್ನಿಸ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ಹೊರಗಿನ ಫುಡ್ ಕೊಟ್ವಿ ಅನ್ನೋ ಒಂದು ನಮಗೆ ಟೆನ್ಷನ್ ಕೂಡ ಇರಲ್ಲ ಏನಾದರೂ ಫುಡ್ ಸೆಟ್ ಆಗ್ತಿಲ್ಲ ಮಗುಗೆ ಆ ಥರ ಯೋಚನೆ ಇರೋಲ್ಲ ಈಸಿಯಾಗಿ ಮಾಡ್ಕೋಬಹುದಾದಂಥ ಇನ್ಸ್ಟೆಂಟ್ ಪೌಡರ್ಸ್ ಜೊತೆಗೆ ಇನ್ಸ್ಟೆಂಟ್ ಸಾಲಿಡ್ ಫುಡ್ಡನ್ನು ಯಾವ ರೀತಿ ಈಸಿಯಾಗಿ ತಯಾರಿಸ್ಕೊಳ್ಳೋದು ಅಂತ ನಿಮ್ಗೆ ಇಡಿಯೋ ಈ ವಿಡಿಯೋದಲ್ಲಿ ತಿಳಿತು ಅಂತ ನಾನು ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಸೊ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಇರೋದೊಂದೇ ಜೀವನ ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ವಿಷಯ ಇರುವಂಥ ವೀಡಿಯೋದೊಂದಿಗೆ ಅಥವಾ ಫುಡ್ ರೆಸಿಪಿಗಳೊಂದಿಗೆ ಮಕ್ಕಳಿಗೆ ಬಾಣಂತಿ ತಾಯರಿಗೆ ಯಾವ ರೀತಿ ಫುಡ್ಸ್ ಯೂಸ್ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ತಿರ್ತೀನಿ ನನ್ನ ವೀಡಿಯೋಸಲ್ಲಿ ಸೊ ಯಾವುದಾದ್ರೂ ಒಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು so much